New Hope TV, your encounter with God. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕೆಲವು ವಾರಗಳಿಂದ ಒಂದು ಟಾಪಿಕ್ಕನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅದೇನೆಂದರೆ ದೇವರು ನಮಗೆ ಇಟ್ಟ ಎರಡು ಮಾರ್ಗ. ನಾವು ಅನೇಕ ವರ್ಷಗಳಿಂದ ವಾಕ್ಯ ಕೇಳ್ತಾ ಇದ್ದೇವೆ, ದಿನನಿತ್ಯ ವಾಕ್ಯ ನಮಗೆ ಧಾರಾಳವಾಗಿ ಸಿಗ್ತಾ ಇದೆ. ಅದೇ ರೀತಿಯಲ್ಲಿ ದೇವರು ನಮಗೆ ಒಂದು ಪ್ರಶ್ನೆಯೊಂದಿಗೆ ಈ ವರ್ಷದಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಏನೆಂದರೆ ನಾವು ಏನನ್ನು ಆರಿಸಿಕೊಳ್ತೇವೆ. ಅನೇಕ ಸಂಗತಿಗಳಿದೆ, ಆದರೆ ನಾವು ಆರಿಸ್ಕೊಳ್ಳೋ ಮೇಲೆ ಎಲ್ಲ ಸಂಗತಿಗಳು ಇಸ್ ಇನ್ ಲಿಂಕ್ ಟು ಇಟ್. ನಾವು ಏನೇ ಇವತ್ತು ನಾವು ಆರಿಸಿಕೊಂಡ್ರೆ ಪ್ರಿಯರೇ, ಇವತ್ತು ನಾವು ಏನು ಆರಿಸ್ಕೊಳ್ತೇವೋ ನಮ್ಮ ಫ್ಯೂಚರ್ ಅದರ ಮೇಲೆ ಡಿಪೆಂಡ್ ಆಗಿದೆ. ಇನ್ನು ಕೆಲವು ವಿಷಯ ಅದರಲ್ಲಿ ಧ್ಯಾನ ಮಾಡೋಕ್ಕಿಂತ ಮುಂಚೆ ನಾವು ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋ. ಕರ್ತನೆ, ಇನ್ನೊಂದು ಸಮಯದಲ್ಲಿ ಸ್ವಾಮಿ ನಿಮ್ಮ ಸನ್ನಿಧಿಯಲ್ಲಿ ನಾವು ಬಂದಿದ್ದೇವಪ್ಪ. ಕರ್ತನೆ, ನಾವು ಅನೇಕ ವಾರಗಳಿಂದ ಧ್ಯಾನ ಮಾಡ್ತಾ ಇದ್ದೇವೆ. ನಮ್ಮ ಮುಂದೆ ನೀವು ಎರಡು ಮಾರ್ಗಗಳನ್ನು ಇಟ್ಟಿದ್ದೀರಿ, ಜೀವನ ಮರಣದ ಮಾರ್ಗ. ಸ್ವಾಮಿ, ಆರಿಸಿಕೊಳ್ಳುವ ಒಂದು ಶಕ್ತಿ, ಒಂದು ಅಬಿಲಿಟಿ ನಮಗೆ ಕೊಟ್ಟಿದ್ದೀರಿ. ಸ್ವಾಮಿ, ನಾವು ಸರಿಯಾದ ಮಾರ್ಗಗಳನ್ನು ಆರಿಸಿ ಕರ್ತನೆ ಯಾವಾಗಲೂ ನಿಮ್ಮಲ್ಲಿ ಸಂತೃಪ್ತರಾಗಿ ಸಮಾಧಾನದಲ್ಲಿ ಸ್ವಾಮಿ ನಿಮ್ಮ ಸಂತೋಷದಲ್ಲಿ ನಿಮ್ಮ ಸಮೃದ್ಧಿಯಲ್ಲಿ ಕರ್ತನೆ ನಿಮ್ಮ ಏಳಿಗೆಯಲ್ಲಿ ಕರ್ತನೆ ಎಲ್ಲ ವಿಷಯದಲ್ಲಿ ಸ್ವಾಮಿ ನಮ್ಮ ಸಂಗಡ ನೀವು ಇರುವಂಗೆ, ನಾವು ಆರಿಸಿಕೊಳ್ಳುವಂಗೆ ನಮಗೆ ಎಲ್ಲರಿಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸಿದ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿ, ಇನ್ನೊಂದು ಆವರ್ತಿಯ ವಚನ ನಾವು ಓದ್ಕೊಳ್ಳುವ. ಧರ್ಮೋಪದೇಶ ಕಾಂಡ ದ 30ನೇ ಅಧ್ಯಾಯ ದ 19ನೇ ವಚನ. ದ ಬುಕ್ ಆಫ್ ಡ್ಯೂಟ್ರೋನಾಮಿ chapter 30 and verse 19 ಹೀಗೆ ಹೇಳುತ್ತೆ. ಐ ಕಾಲ್ ಹೆವೆನ್ ಆ್ಯಂಡ್ ಅರ್ತ್ ಟು ರೆಕಾರ್ಡ್ ದಿಸ್ ಡೇ ಅಗೇನ್ಸ್ಟ್ ಯು ದಟ್ ಐ ಹ್ಯಾವ್ ಸೆಟ್ ಬಿಫೋರ್ ಯು ಲೈಫ್ ಆ್ಯಂಡ್ ಡೆತ್, ಬ್ಲೆಸ್ಸಿಂಗ್ ಆ್ಯಂಡ್ ಕರ್ಸಸ್. ದೇರ್ಫೋರ್ ಚೂಸ್ ಲೈಫ್ ದಟ್ ಬೋತ್ ಡೌ ಆ್ಯಂಡ್ ಡೈ ಸೀಟ್ ಮೇ ಲೀವ್. ನನಗೆ ಬಹಳ ಸಂತೋಷ ಆಗೋದು ಈ ವಚನದಲ್ಲಿ ಏನೆಂದರೆ ದೇವರ ವಾಕ್ಯ ಹೇಳುತ್ತೆ ದಟ್ ಹೀ ಹ್ಯಾಸ್ ಕೆಪ್ ಬಿಫೋರ್ ಅಸ್ ಲೈಫ್ ಆ್ಯಂಡ್ ಡೆತ್. ನಾವು ಜೀವನ ಅಥವಾ ಮರಣದಲ್ಲಿ ನಾವು ಆರಿಸಿಕೊಳ್ಬೋದು, ಆಶೀರ್ವಾದ ಹಾಗೂ ಶಾಪಗಳನ್ನು ನಾವು ಆರಿಸಿಕೊಳ್ಬೋದು. ಏನು ಹೇಳುತ್ತೆ ಆ ವಚನ ದಯಮಾಡಿ ಓದ್ಕೊಳ್ರಿ. ಲಾಸ್ಟ್ ಲೈನ್ ಇಂಗ್ಲೀಷಲ್ಲಿ ಹೀಗೆ ಹೇಳುತ್ತೆ ಅಂದರೆ ದಟ್ ಥೌ ಆ್ಯಂಡ್ ದೈ ಸೀಡ್ ಮೇ ಲೀವ್. ಎಲ್ಲ ಹೋದ ಸರ್ತೆ ನಾವು ಧ್ಯಾನ ಮಾಡಿಕೊಂಡವೆ ಹೇಗೆ ತಂದೆ ತಾಯಿ ಏನು ಆರಿಸ್ಕೊಳ್ತವೋ ಅದು ಮಕ್ಕಳ ಮೇಲೆ ಇಷ್ಟು ಆಶೀರ್ವಾದ ಆಗತ್ತೆ. ಇದೇ ವಚನ ಇನ್ನೊಂದು ಸರ್ತಿ ಹೇಳುತ್ತೆ ಏನೆಂದರೆ ನೀವು ನಾನು ಏನನ್ನು ಆರಿಸ್ಕೊಳ್ತವೆ, ನಾವು ಯಾವ ಸಂಗತಿಯನ್ನು ಆರಿಸ್ಕೊಳ್ತವೆ ಅದು ನಾಳೆ ನನ್ನ ಜೀವನ ಅಷ್ಟೆಲ್ಲ ಪ್ರಿಯರೇ ನನ್ನ ಮಕ್ಕಳ ಜೀವನ ಮೇಲೂ ಪರಿಣಾಮ ಬೀಳುತ್ತೆ. ನಮ್ಮ ಆಸೆ ಏನೆಂದರೆ ನಮ್ಮ ಮಕ್ಕಳು, ನಾವು ಹೇಗೋ ಜೀವನ ಮಾಡ್ತವೆ ಆದರೆ ನಮ್ಮ ಮಕ್ಕಳು ಸಂತೋಷವಾಗಿರಬೇಕು, ಸಮೃದ್ಧಿಯಲ್ಲಿ ಇರಬೇಕು, ಏಳಿಗೆ ಆಗಬೇಕು, ಅವ್ರ ತಲೆ ಆಗಬೇಕು, ಅವರೆಲ್ಲರ ಎಲ್ಲ ವಿಷಯದಲ್ಲಿ ಉನ್ನತ ಸ್ಥಾನದಲ್ಲಿ ಇರಬೇಕು. ವಿ ಆಲ್ ಪ್ಯಾರೆಂಟ್ಸ್ ಲವ್ ಟು ಸೀ ದ ಬೆಸ್ಟ್ ಫಾರ್ ಅವರ್ ಚಿಲ್ಡ್ರನ್. ಇಫ್ ಯು ಆ್ಯಂಡ್ ಐ ವಾಂಟ್ ಟು ಸೀ ದ ಬೆಸ್ಟ್ ಫಾರ್ ಅವರ್ ಚಿಲ್ಡ್ರನ್, ಲೆಟ್ಸ್ ಚೂಸ್ ವಾಟ್ ಗಾಡ್ ಹ್ಯಾಸ್ ಫಾರ್ ಅಸ್. ಪ್ರಿಯರೇ, ದೇವರ ಮಾರ್ಗವನ್ನು ಆರಿಸಿಕೊಂಡ್ರೆ ಇಕ್ಕಟ್ಟಾದ ಮಾರ್ಗ, ಕಷ್ಟದ ಮಾರ್ಗ, ಆದರೆ ಕಡೆಯಲ್ಲಿ ಅದು ಇಟ್ಸ್ ದ ಬೆಸ್ಟ್ ವೇ ದಟ್ ವಿ ಹ್ಯಾವ್ ಚೋಸನ್. ನಿಮಗೆ ಆಶೀರ್ವಾದ ಅಂತ ಅಲ್ಲ, ನನಗೆ ಆಶೀರ್ವಾದ ಅಂತ ಅಲ್ಲ, ನಮ್ಮ ಸಾವಿರ ತಲೆವರೆಗೆ ಆಶೀರ್ವಾದ. ಇವತ್ತು ಇನ್ನೊಂದು ಸಂಗತಿ ನಾವು ನೋಡ್ಕೊಳ್ಳುವ. ಆರಿಸಿಕೊಂಡ್ರೆ ಏನು ಆಗುತ್ತೆ, ಆರಿಸ್ಕೊಂಡಿಲ್ಲಂದರೆ ಏನಾಗುತ್ತೆ? ಪ್ರಿಯರೇ, ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇನೆ ಅಂದರೆ ಇವತ್ತು ದೇವರ ವಾಕ್ಯ ನಮಗೆ ಇಷ್ಟು ಸಲಸ್ಸಾಗಿ ಇಷ್ಟು ಈಸಿ ನಮಗೆ ಸಿಗ್ತಾ ಇದೆ. ನಮ್ಮ ಕೈಯಲ್ಲಿ ಮೊಬೈಲ್ ಇದೆ, ಯಾವ ಯೂಟ್ಯೂಬ್ ಅಥವಾ ಯಾವ ಫೇಸ್ಬುಕ್ಕಲ್ಲಿ ನಾವು ಹೋದರೆ ಎಂಥೆಂಥ ದೇವರ ಸೇವಕರ ಇವತ್ತು ನಮಗೆ ಪ್ರಸಂಗ ಕೇಳಲಿಕ್ಕೆ ಸಿಗ್ತದೆ, ಪ್ರವಾದನೆ ಕೇಳಲಿಕ್ಕೆ ಸಿಗ್ತದೆ. 2021 ವಾಟ್ ಡಸ್ 2021 ಹೋಲ್ಡ್, ಅಂಥ ದೊಡ್ಡ ದೊಡ್ಡ ಪ್ರವಾದಿಗಳು ಏನು ಹೇಳಿದ್ದಾರೆ ಅಂತ ನಾವು ಕೇಳಬೇಕು ಅಂತ ಹೇಳಿದರೆ ಜಸ್ಟ್ ಒನ್ ಟಚ್, ಒನ್ ಟಚ್ ಈಸ್ ಆಲ್ ದ್ಯಾಟ್ ವಿ ನೀಡ್. ಅದರಲ್ಲಿ ನಮಗೆ ಎಲ್ಲ ವಾಕ್ಯ ಸಿಕ್ಕುತ್ತೆ, ನಮಗೆ ಗೊತ್ತಾಗುತ್ತೆ, ನಾವು ಕೇಳಲ್ಪಡ್ತವೆ. ಪ್ರಿಯರೇ, ನಮ್ಮ ಒಂದು ಜನರೇಷನ್ ಏನಿದೆಯಲ್ಲ, ಇಟ್ ಈಸ್ ಅ ಬ್ಲೆಸ್ಸೆಡ್ ಜನರೇಷನ್.
ಯಾಕೆಂದ್ರೆ ಪವಿತ್ರಾತ್ಮ ಬಲವಾಗಿ ಚಲಿಸ್ತಾ ಇದ್ದರೆ ಪವಿತ್ರಾತ್ಮ ತನ್ನ ವಾಕ್ಯ ತನ್ನ ಜನರಿಗೆ ಲೋಕದ ಮೂಲೆ 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 ಮೂಲೆಯಲ್ಲಿ ಅದು ಸಿಕ್ಕುವಂಗೆ ಕೃಪೆ ಕೊಟ್ಟಿದ್ದಾರೆ. ಪ್ರಿಯರೇ, ಇವತ್ತು ನಾವು ಹಳ್ಳಿ ಕಡೆಯಲ್ಲಿ ಸೇವೆಗೆ ಹೋಗ್ತೇವೆ, ಅಲ್ಲಿದ್ದು ಜನರು ಬಂದು ಭೇಟಿಯಾಗಿ ಹೇಳ್ತಾರೆ ಅಂದರೆ, ಸರ್ ನಾವು ನಿಮ್ಮ ಪ್ರೋಗ್ರಾಮನ್ನು ಫೇಸ್ಬುಕ್ಕಲ್ಲಿ ನೋಡ್ತೇವೆ, ಕೆಲವರು ಬಂದು ಹೇಳ್ತೇವೆ ನಾವು ಆನ್ಲೈನ್ ಯಾವಾಗಲೂ ನಿಮ್ಮ ಸರ್ವಿಸ್ಗಳನ್ನು ನಾವು ನೋಡ್ತೇವೆ, ನಾವು ನಿಮ್ಮ ಯೂಟ್ಯೂಬ್ ಪ್ರೋಗ್ರಾಮನ್ನು ಎಲ್ಲಿ ಇದ್ದರೆ ಇಷ್ಟು ದೂರ ಇದೆ. ಆದರೆ ಥ್ಯಾಂಕ್ ಗಾಡ್ ಫಾರ್ ದ ಇಂಟರ್ನೆಟ್ ಕನೆಕ್ಷನ್. ಅಲ್ಲಿ ಅವ್ರಿಗೆ ಎಲ್ಲ ದೇವರ ಸೇವಕರದು ಯಾರ್ಯಾರು ಆನ್ಲೈನ್ ಮೀಡಿಯಾದಲ್ಲಿ ಬರ್ತಾರೋ ಎಲ್ಲರ ವಾಕ್ಯ ಅವ್ರಿಗೆ ಸಿಕ್ಕುತ್ತೆ. ದೇವರ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ದೇವರ ವಾಕ್ಯ ಒಂದು ಮಾತು ಹೇಳುತ್ತೆ ಅಂದರೆ, ಯಾರಿಗೂ ಹೆಚ್ಚು ಕೊಡಲ್ಪಡ್ತಾರೋ ಅವರಿಂದ ಹೆಚ್ಚು ಲೆಕ್ಕನೂ ಸ್ವಾಮಿ ಕೇಳ್ತಾರೆ. ಹೌದು, ನಿಜ, ನಾವು ಸಂತೋಷ ಪಡ್ತೇವೆ. ನಾನು ಅಷ್ಟೇ, ಬೆಳಿಗ್ಗೆ ಆದಷ್ಟು ಆದ ತಕ್ಷಣ ದೇವರ ಸೇವಕರದ ವಾಕ್ಯವನ್ನು ಕೇಳ್ತಾನೆ, ಅದರಲ್ಲಿ ಸಂತೋಷ ಪಡ್ತಾನೆ, ಏನು ಕಲಿಬೇಕು ಅದನ್ನು ಕಲಿತಾನೆ. ಅಷ್ಟೇ ಅಲ್ಲ, ನನ್ನ ಜೀವನದಲ್ಲಿ ಏನು ಬದಲಾವಣೆ ನಾನು ಮಾಡ್ಕೊಳ್ಬೇಕು ಅಂತ ನಾವು ಕೇಳ್ತೇವೆ. ನಿನ್ನೆ ಪಾಸ್ಟರ್ ನಾನು ಮಾತಾಡ್ತಾ ಇದ್ದೇವೆ, ಪಾಸ್ಟರ್ ಹೇಳ್ತಾ ಇದ್ರು ನಾನು ಬೈಬಲ್ ಓದಬೇಕಾದ್ರೆ ಇಷ್ಟೋ ಸಮಯದಲ್ಲಿ ನಾನೊಂದು ವಚನದಲ್ಲಿ ಅಲ್ಲೇ ನಿಲ್ತು ಬಿಡ್ತಾನೆ. ಯಾಕೆಂದರೆ ಆ ವಚನ ನನ್ನ ಹತ್ರ ಮಾತಾಡಿದೆ, ನನ್ನ ನಡಿ ನುಡಿ ಆ ವಚನ ತಕ್ಕಂಗೆ ಇಲ್ಲ. ಸೊ ಐ ಸ್ಟಾಪ್ ದೇರ್ ಆ್ಯಂಡ್ ಐ ಮೆಡಿಟೇಟ್ ಆ್ಯಂಡ್ ಐ ಸೇ ಟು ದ ಲಾರ್ಡ್, ಸ್ವಾಮಿ ಈ ಒಂದು ವಚನ ಹೀಗೆ ಬರೆದಿದೆ ಅಲ್ಲ, ಮೈ ಲೈಫ್ ಶುಡ್ ಬಿ ರೈಟ್ ಅಕಾರ್ಡಿಂಗ್ ಟು ದಟ್ ವರ್ಡ್. ಪ್ರಿಯರೇ, ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾನೆ ಅಂದರೆ, ನಾವು ವಾಕ್ಯ ಕೇಳ್ತಾ ಇದ್ದಾವೆ, ವಾಕ್ಯ ಕೇಳ್ತಾ ಇದ್ದಾವೆ, ವಾಕ್ಯ ಕೇಳ್ತಾ ಇದ್ದಾವೆ, ಆದರೆ ನಾವು ಏನಾದರೂ ಬದಲಾವಣೆ ಆಗಿದ್ದೇನಾ ಅಥವಾ ನಮ್ಮ ಜೀವನ ಇದ್ದಂಗೆ ಇದೆಯಾ? ಎಲ್ಲ ಸೇವಕರ ವಾಕ್ಯ ನಾವು ಕೇಳಿ ಎಂಡ್ ಆಫ್ ದ ಡೇ ವಿ ಸೇ ದಟ್ ವಾ ವಾಟ್ ಅ ನೈಸ್ ಮೆಸೇಜ್. ಇಟ್ ಈಸ್ ನಾಟ್ ಅಬೌಟ್ ಅ ನೈಸ್ ಮೆಸೇಜ್, ಇಟ್ ಈಸ್ ಅ ಲೈಫ್ ಚೇಂಜಿಂಗ್ ಮೆಸೇಜ್. ಆಮೆನ್. ವೆನ್ ಅ ಮೆಸೇಜ್ ಬಿಕಮ್ಸ್ ಅ ಲೈಫ್ ಚೇಂಜಿಂಗ್ ಮೆಸೇಜ್, ದಟ್ ಹ್ಯಾಸ್ ಗಾಟ್ ಇಂಪ್ಯಾಕ್ಟ್ ಅಪಾನ್ ಅವರ್ ಲೈಫ್. ನನ್ನ ಜೀವನದಲ್ಲಿ ಕೆಲವು ಸೇವಕರು ಕೊಟ್ಟ ವಾಕ್ಯಗಳು ಪ್ರಿಯರೇ ತುಂಬ ಬದಲಾವಣೆಯನ್ನು ಉಂಟು ಮಾಡಿದೆ. ನಾನು ಇವಾಗ ಹಿಂದೆ ಪ್ರಾರಂಭ ಮಾಡಿದಾಗ ದಿನಗಳನ್ನು ನೋಡುವಾಗ, ಇವಾಗ ನನ್ನ ಜೀವನವನ್ನು ನೋಡುವಾಗ ಎಷ್ಟೋ ಬದಲಾವಣೆ. ಏನು ಬದಲಾವಣೆ ಮಾಡಿತ್ತು? ದೇವರ ವಾಕ್ಯ ಬದಲಾವಣೆ ಮಾಡಿತ್ತು. ದ ವರ್ಡ್ ಆಫ್ ಗಾಡ್ ಟೀಚಸ್ ಅಸ್ ಟು ಟೇಕ್ ದ ರೈಟ್ ಸ್ಟೆಪ್. ಒಂದು ವಚನ ದೇವರ ವಾಕ್ಯದಲ್ಲಿ ನಾವು ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಜೇಮ್ಸ್ ಚಾಪ್ಟರ್ 1. ಯಾಕೋಬನ ಪತ್ರಿಕೆ ಮೊದಲನೇ ಅಧ್ಯಾಯ ಅದ 22ನೇ ವಚನ. ಜೇಮ್ಸ್ ಚಾಪ್ಟರ್ 1:22 ದೇವರ ವಾಕ್ಯ ಹೇಳುತ್ತೆ. ದ ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 1:22. ಬಟ್ ಬಿ ಇ ಡೂಯರ್ಸ್ ಆಫ್ ದ ವರ್ಡ್ ಆ್ಯಂಡ್ ನಾಟ್ ಹಿಯರರ್ಸ್ ಓನ್ಲಿ, ಡಿಸೀವಿಂಗ್ ಅವರ್ ಸೆಲ್ಸ್. ಕೆಲವು ವರ್ಡ್ಸ್, ಸಮ್ ವರ್ಡ್ಸ್ ದಟ್ ಆರ್ ದೇರ್ ಇನ್ ದ ವರ್ಸಸ್ ಆರ್ ವೆರಿ ಇಂಪಾರ್ಟೆಂಟ್. ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ಬರೀ ಕೇಳುವವರಾಗದೆ ಅದನ್ನು ನಾವು ಕೈಕೊಂಡು ನಡೆಯೋರು ಆಗದೇ ಇದ್ದರೆ ನಾವು ಇನ್ನೊಬ್ಬರಿಗೆ ನಾವು ಮೋಸ ಮಾಡ್ತಾ ಇಲ್ಲ, ನಮ್ಮನ್ನೇ ನಾವು ಮೋಸಗೆ ಒಳಗಾಡ್ತೇವೆ. ವಿ ಆರ್ ಡಿಸೀವಿಂಗ್ ಅವರ್ ಸೆಲ್ಸ್. ಇವತ್ತು ಈ ಮೀಡಿಯಾ ಮೂಲಕ, ಟಿವಿ ಚಾನೆಲ್ ಮೂಲಕ ಲಕ್ಷಾಂತರ ಜನ ಪ್ರೋಗ್ರಾಮ್ ನೋಡ್ತಾರೆ, ಎಷ್ಟೋ ಜನ ನಮಗೆ ಫೋನ್ ಮಾಡ್ತಾರೆ. ಹೌದು, ನಿಜ, ನಾವು ಪ್ರೋಗ್ರಾಮ್ ನೋಡ್ತೇವೆ, ನಾನು ಪ್ರೋಗ್ರಾಮ್ ನೋಡ್ತಾನೆ, ಆದರೆ ನಾನು ಬರೇ ಕೇಳುವಳಾಗಿದ್ದಲ್ಲ. ಕಷ್ಟ ಬಂದಾಗ ಸೇವಕರಿಗೆ ಫೋನ್ ಮಾಡಿ ನನ್ನಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಇದ್ದಾನ? ಅಥವಾ ನನಗೆ ದೇವರು ಬೇಕು, ನನಗೆ ದೇವರ ವಾಕ್ಯ ಬೇಕು, ನಾನು ದೇವರ ವಾಕ್ಯವನ್ನು ಕೈಕೊಂಡು ನಡಿಬೇಕು, ನನ್ನ ನಡತೆಯನ್ನು, ಕೆಟ್ಟ ನಡತೆಯನ್ನು ನಾನು ಬಿಡಬೇಕು, ನಾನು ದೇವರನ್ನು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿಂದ, ಪೂರ್ಣ ಶಕ್ತಿಯಿಂದ, ಎಲ್ಲದರಿಂದ ನಾನು ದೇವರನ್ನು ಪ್ರೀತಿಸಬೇಕು ಅಂತ ನನ್ನ ಆಲೋಚನೆ ಇದೆಯಾ? ಅಥವಾ ಐ ಆಮ್ ಜಸ್ಟ್ ಲೈಕ್ ಅದರ್ ಪೀಪಲ್, ಓ ಚರ್ಚ್ಗೆ ಹೋಗಿ ಬರ್ತವೆ, ಕಷ್ಟ ಬಂದಾಗ ಇದ್ದಾರಲ್ಲ ಇಷ್ಟೋ ದೇವರ ಸೇವಕರು, ಅವರು ನಮ್ಗೋಸ್ಕರ ಪ್ರಾರ್ಥನೆ ಮಾಡ್ತು. ಪ್ಲೀಸ್ ಡೋಂಟ್ ಡಿಸೀವ್ ಯೋರ್ ಸೆಲ್ಫ್. ನಿಮ್ಮನ್ನೇ ನೀವು ಮೋಸಕ್ಕೆ ಒಳಪಡಿಸ್ಕೊಳ್ಬೇಡ್ರಿ ಪ್ರಿಯರೇ. ಯಾಕೆಂದರೆ ನಮಗೆ ವಾಕ್ಯ ಸಿಗ್ತಾ ಇದೆ, ಆ ವಾಕ್ಯಕ್ಕೆ ನಾವು ಒಂದು ದಿವಸ ಲೆಕ್ಕ ಕೊಡಬೇಕಾಗುತ್ತೆ. ಆ ವಾಕ್ಯ ಏನು ನಮಗೆ ಸಿಗ್ತದೆ, ಅದು ನನ್ನ ಜೀವನ ಬದಲಾವಣೆ ಮಾಡಿದೆನಾ, ನನ್ನ ಮಾತಲ್ಲಿ ಬದಲಾವಣೆ ಇದೆಯಾ, ನಮ್ಮ ಆಲೋಚನೆ
ಆಲೋಚನೆಗಳಲ್ಲಿ ಬದಲಾವಣೆ ಇದೆನಾ, ನನ್ನ ನಡೆ ನುಡಿದಲ್ಲಿ ಬದಲಾವಣೆ ಇದೆನಾ, ನನ್ನ ರಿಲೇಶನ್ಶಿಪ್ ಜನರ ಜೊತೆ ಬದಲಾವಣೆ ಆಗಿದೆನಾ. ಪ್ರಿಯರೇ, ಬಹಳ ದುಃಖಕರ ಸಂಗತಿ ಏನೆಂದರೆ, ಇವತ್ತೇ ನನಗೆ ಯಾರೋ ಒಬ್ಬರು ಫೋನ್ ಮಾಡಿ ಹೇಳ್ತಾ ಇದ್ರು, ಚರ್ಚ್ ಆ್ಯಕ್ಟಿವಿಟೀಸಲ್ಲಿ ಎಲ್ಲದಲ್ಲಿ ಇನ್ವಾಲ್ವ್ ಇರ್ತಾರೆ, ಎಲ್ಲ ಸಂಗತಿಗಳಲ್ಲಿ ಮುಂದೆ ಇರ್ತಾರೆ, ಆದರೆ ಜೀವನ ಮಾತ್ರ ಅವ್ರು ಮಾಡೋದು ನೋಡಿದರೆ ಕಾಮನ್ ಮ್ಯಾನ್ಕ್ಕಿಂತ ಕಡೆಯಾದ ಜೀವನ. ನಮ್ಮ ಗಂಡನ ಜೊತೆ ನಾವು ಹೇಗೆ ವ್ಯವಹಾರ ಮಾಡ್ತೇವೆ, ನಮ್ಮ ಅತ್ತೆಂದರ ಜೊತೆ ನಾವು ಹೇಗೆ ಮಾಡ್ತೇವೆ, ನಮ್ಮ ಸೊಸೆಂದರ ಜೊತೆ, ನಮ್ಮ ಕುಟುಂಬದವ್ರ ಜೊತೆ, ನಮ್ಮ ಮನೇಲಿ ಕೆಲಸ ಮಾಡೋರ ಜೊತೆ, ಈ ದೇವರ ವಾಕ್ಯ ಎಲ್ಲ ಸಂಗತಿಗಳನ್ನು ನಮಗೆ ಬೋಧಿಸ್ತದೆ. ಪ್ರಿಯರೇ, ಹೌ ಆರ್ ವಿ ಲಿವಿಂಗ್? ಅವ್ರು ಹೇಳ್ತಾ ಇದ್ರು, ಸಿಸ್ಟರ್, ನಾವು ಹೇಗೆ ಇವರನ್ನು ಕ್ರೈಸ್ತರಂತ ಕರಿಬೋದು? ಬಾಯಿ ತೆಗೆದ್ರೆ ಎಲ್ಲ ಅನ್ವಾಂಟೆಡ್ ಮಾತುಗಳು, ಸಿಟ್ಟು, ಸ್ಟ್ರೈಫ್, ಬಿಟರ್ನೆಸ್, ಆ್ಯಂಗರ್, ಹೇಟ್ರೆಡ್ನೆಸ್, ಜೆಲಸಿ, ಕಾಂಪಿಟಿಷನ್, ಇದೇ ನಮ್ಮ ಒಲೆಗೆ ತುಂಬಿಕೊಂಡಿದೆ. ಪ್ರಿಯರೇ, ವಿ ಆರ್ ನಾಟ್ ಡಿಸೀವಿಂಗ್ ಎನಿಬಡಿ, ವಿ ಆರ್ ಡಿಸೀವಿಂಗ್ ಅವರ್ ಸೆಲ್ಸ್. ಯಾರಿಗೂ ಮೋಸ ಆಗಲ್ಲ ಪ್ರಿಯರೇ, ನನಗೆ ಮೋಸ ಆಗ್ತಾ ಇದೆ. ಆದರೆ ಇವತ್ತು ನಾವು ತೀರ್ಮಾನ ಮಾಡ, 2021 ಈ ಒಂದು ಹೊಸ ವರ್ಷದಲ್ಲಿ ನಾವು ಈ ದಿನಗಳನ್ನು ಮುಗಿಸಿದ್ದೇವೆ. ನಾವು ಒಂದು ತೀರ್ಮಾನ ಮಾಡು ಏನೆಂದರೆ, ದೇವರೇ, ನಾನಿನ ವಾಕ್ಯವನ್ನೇ ಹಿಡಿತೇನೆ, ನಾನಿನ ವಾಕ್ಯವನ್ನೇ ಹಿಡ್ಕೊಂಡು ನಡೀತೇನೆ, ನಿನ್ನ ವಾಕ್ಯದಲ್ಲಿ ನಾನು ಸಂತೋಷ ಪಡ್ತೇನೆ, ನಿಮ್ಮ ವಾಕ್ಯದಲ್ಲಿ ನಾನು ಮೆಡಿಟೇಟ್ ಮಾಡ್ತೇನೆ. ಹಾಗೆ ನಾವು ಮಾಡಿಕೊಂಡು ಪ್ರಿಯರೇ, ನಾವು ಅನೇಕ ಸರ್ತೆ, ನನಗೂ ಅದೊಂದು ಆಲೋಚನೆ ಇತ್ತು, ಅಲ್ಲ ಆ ಪಾಸ್ಟ್ರು ಮಾಡಲ್ಲ, ಆ ಪಾಸ್ಟ್ರು ಹೆಂಡತಿ ಮಾಡಲ್ಲ, ಆ ಎಲ್ಡರ್ ಮಾಡಲ್ಲ, ಆ ಡೀಕನ್ ಮಾಡಲ್ಲ, ಆ ಚರ್ಚ್ ಲೀಡರ್ ಮಾಡಲ್ಲ, ಆ ಅಶ್ಯರ್ ಮಾಡಲ್ಲ, ಆ ಸಂಡೆ ಸ್ಕೂಲ್ ಟೀಚರ್ ನೋಡಿ ಹೇಗಿದ್ದಾಳೆ, ಆ ವರ್ಷಿಪ್ ಲೀಡರ್ ನೋಡಿ ಹೇಗಿದ್ದಾರೆ. ಪ್ರಿಯರೇ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಅಂದರೆ, ವಿ ಆರ್ ನಾಟ್ ಡಿಸೀವಿಂಗ್ ಎನಿಬಡಿ, ವಿ ಆರ್ ಡಿಸೀವಿಂಗ್ ಅವರ್ ಸೆಲ್ಸ್. ಲೆಟ್ ದಿಸ್ ಜಸ್ಟ್ ಸಿಂಕ್ ಇನ್ ಅ ಹಾರ್ಟ್ಸ್, ಸೇಯಿಂಗ್ ದ್ಯಾಟ್ ಐ ಶುಡ್ ಜಸ್ಟ್ ನಾಟ್ ಬಿ ಅ ಹಿಯರರ್ ಆಫ್ ದ ವರ್ಡ್ ಬಟ್ ಡೂಯರ್ ಆಫ್ ದ ವರ್ಡ್. If I am a doer of the word, I will be blessed. Not my pastor, not my elder, not my deacon, not my worship leader, not anybody in the church, but I will be blessed if I keep the word of God. Namge ivattu devara vakya sikta ide, ishtu janaru ivattu devara vakyavannu ishtu tiraskara martare, ಎಷ್ಟು ತಿರಸ್ಕಾರ ಮಾಡ್ತಾರೆ ವಾಕ್ಯ ವಿಷಯದಲ್ಲಿ, ಇಷ್ಟು ಅಲಕ್ಷ್ಯ ಮಾಡ್ತವೆ ನಾವು ದೇವರ ವಾಕ್ಯಕ್ಕೆ. ಪ್ರಿಯರೇ, ದಿಸ್ ಬುಕ್ is the most important book of all mankind. ee ondu pustaka, ee ondu dharma shastra, we should love it. ಇದನ್ನು ನಾವು ಪ್ರೀತಿ ಮಾಡಬೇಕು. ಯಾಕೆಂದರೆ ದೇವರ ವಾಕ್ಯದಲ್ಲಿ ಬರೆದಿದೆ ಅಂದರೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿ ಇತ್ತು, ಆ ವಾಕ್ಯವೇ ದೇವರಾಗಿತ್ತು. ಡೂ ವಿ ಲವ್ ದ ವರ್ಡ್ ಆಫ್ ಗಾಡ್? ಆರ್ ವಿ ದ ಕೀಪರ್ಸ್ ಆಫ್ ದ ವರ್ಡ್ ಆಫ್ ಗಾಡ್? ಡೂ ವಿ ಒಬೇ ದ ವರ್ಡ್ ಆಫ್ ಗಾಡ್? ವಾಟ್ ಆರ್ ವಿ ಚೂಸಿಂಗ್ ಟುಡೇ? ಜಸ್ಟ್ ಗೋಯಿಂಗ್ ಟು ಚರ್ಚ್ ಅಂಡ್ ಕಮಿಂಗ್, ಗೆಟಿಂಗ್ ಇನ್ವಾಲ್ವ್ ಇನ್ ಚರ್ಚ್ ಆಕ್ಟಿವಿಟೀಸ್, ಹ್ಯಾವಿಂಗ್ ಅ ಬಿಗ್ ನೇಮ್ ಇನ್ ದ ಚರ್ಚ್ ಈಸ್ ಡಿಸೀವಿಂಗ್ ಅವರ್ ಸೆಲ್ಸ್. ಇವತ್ತು ನಮ್ಮನ್ನು ಯಾರೂ ಗುರುತಿಸ್ತಾ ಇರಲಿಕ್ಕಿಲ್ಲ, ಇವತ್ತು ನಮಗೆ ಒಂದು ಮಿನಿಸ್ಟ್ರಿ ಇರಲಿಕ್ಕಿಲ್ಲ, ಇವತ್ತು ನಮಗೆ ಸಭೆಯಲ್ಲಿ ಯಾರು ಪ್ರೇಸ್ ದ ಲಾರ್ಡ್ ಹೇಳ್ತಾ ಇರಲಿಕ್ಕಿಲ್ಲ. ಪ್ರಿಯರೇ, ಯಾವುದೇ ಮೂಲೆಯಲ್ಲಿ ನೀವು ಇದ್ದರೂ ಸಹ, ಇಫ್ ಯು ಆ್ಯಂಡ್ ಐ ಆರ್ ಒಬೀಡಿಯಂಟ್ ಟು ದ ವರ್ಡ್ ಆಫ್ ಗಾಡ್, ಇಫ್ ಯು ಆ್ಯಂಡ್ ಐ ಲವ್ ದ ವರ್ಡ್ ಆಫ್ ಗಾಡ್, ಇಫ್ ಯು ಆ್ಯಂಡ್ ಐ ವಾಂಟ್ ಟು ವಾಕ್ ಇನ್ ದ ವೇಸ್ ಆಫ್ ಗಾಡ್, ಇಫ್ ಯು ಆ್ಯಂಡ್ ಐ ವಾಂಟ್ ಟು ಮೆಡಿಟೇಟ್ ದ ವರ್ಡ್ ಆಫ್ ಗಾಡ್, ದ ಹೆವೆನ್ಸ್ ವಿಲ್ ನೋಟಿಸ್ ಅಸ್. ಪರಲೋಕರ ನಮ್ಮನ್ನು ದೃಷ್ಟಿಸ್ತದೆ, ತಂದೆಯಾದ ದೇವರು ನಮ್ಮನ್ನು ದೃಷ್ಟಿಸ್ತಾರೆ. ಪ್ರಿಯರೇ, ಇದು ಒಂದು ಕಠಿಣವಾದ ಮಾತು ಆಗಿರ್ಬೋದು, ಆದರೆ ಎಲ್ಲರಿಗೂ ಎಚ್ಚರಿಕೆಯ ಮಾತೇನೆಂದರೆ, ಡೋಂಟ್ ಟೇಕ್ ದ ವರ್ಡ್ ಆಫ್ ಗಾಡ್ ಫಾರ್ ಗ್ರಾಂಟೆಡ್. ದೇವರ ವಾಕ್ಯವನ್ನು ತಿರಸ್ಕಾರ ಮಾಡಬೇಡಿ. ನೀವು ಸಭೆಗೆ ಹೋಗ್ತೀರಿ, ಆ ಪಾಸ್ಟರ್ಗಳು ಇಷ್ಟು ಕಷ್ಟಪಟ್ಟು ವಾಕ್ಯ ರೆಡಿ ಮಾಡಿ ಬಂದಿರ್ತೀರಿ, ನೀವು ಟಿ ವಿ ಮುಂದೆ ಕೂತ್ಕೊಳ್ತೀರಿ, ಎಷ್ಟೋ ದೇವರ ಸೇವಕರು ಇಷ್ಟೋ ಪ್ರಾರ್ಥನೆ ಮಾಡಿ ವಾಕ್ಯ ಸ್ಟಡಿ ಮಾಡಿ ಆ ದೇವರ ವಾಕ್ಯವನ್ನು ನಿಮಗೆ ತಗೊಂಡು ಬರ್ತಾರೆ, ನನಗೆ ತಗೊಂಡು ಬರ್ತಾರೆ. ನಾನು ಅದನ್ನು ಹೇಗೆ ಸ್ವೀಕಾರ ಮಾಡ್ತೇನೆ? ಡೂ ಐ ಸಿಟ್ ಆನ್ ಮೈ ಸೋಫಾ ಆ್ಯಂಡ್ ಜಸ್ಟ್ ಕಮೆಂಟ್ ದಟ್ ದಿಸ್ ಇಸ್ ರಾಂಗ್ ಆ್ಯಂಡ್ ದ್ಯಾಟ್ ಈಸ್ ರಾಂಗ್ ಅಂತ ಮಾಡ್ತವೋ, ಅಥವಾ ದೇವರೇ ಈ ವಾಕ್ಯ ನನ್ನವಾಸ್ಕರ? ಪ್ರಿಯರೇ, ನನಗೆ ಈಗ ಗೊತ್ತಿದೆ, ಕೆಲವು ಜನರು ಪಾಸ್ಟ್ರು ಇದ್ದರೆ ಅಷ್ಟೇ ಸಭೆಗೆ ಬರ್ತಾರೆ, ಪಾಸ್ಟ್ರು ಇಲ್ಲ ಅಂದರೆ ಅವ್ರ ಸಭೆಗೆ ಬರುವುದಿಲ್ಲ. ಯಾಕೆಂದರೆ, ಓ ಯಾರು ಪ್ರಸಂಗ ಮಾಡ್ತಾರೆ ಅಂತ. ನಾವು ಏನನ್ನು ಮರೀತವೇನೆಂದರೆ,
ಪ್ರಸಂಗ ಮಾಡುವುದು ಪವಿತ್ರಾತ್ಮ ಒಬ್ಬರ ಮೇಲೆ ಬಂದು ಅವರ ಪ್ರಸಂಗ ಮಾಡುವವರ ಮೇಲೆ ಪವಿತ್ರಾತ್ಮ ಬಂದು ಅವರ ಪವಿತ್ರಾತ್ಮ ಭರಿತರಾಗಿ ನಮಗೆ ವಾಕ್ಯ ಕೊಡ್ತಾರೆ ಆ ವಾಕ್ಯ ನಮಗೆ ಪ್ರಾಮುಖ್ಯ ಪ್ರಿಯರೇ ಆ ಮನುಷ್ಯ ಯಾರು ವಾಕ್ಯ ಕೊಡ್ತಾರೋ ದೇವರ ಸೇವಕರು ಅವ್ರು ಯಾರೇ ಆಗಿದ್ರೆ ಪವಿತ್ರಾತ್ಮ ಅವರ ಮೇಲೆ ಬಂದಾಗ ಅವರ ಬಾಯಿಂದ ಬರೋ ಒಂದೊಂದು ಮಾತು ನಮಗೆ ನಮ್ಮ ಜೀವನವನ್ನು ಬದಲಾವಣೆ ಮಾಡ್ತದೆ ಇದನ್ನು ನಾವು ಎಕ್ಸೆಪ್ಟ್ ಮಾಡ್ತೇವ ವಿ ಆರ್ ಸೋ ಮಚ್ ಟೇಕನ್ ಅಪ್ ಬೈ ವಾಟ್ ಅದರ್ಸ್ ಥಿಂಕ್ ಆ್ಯಂಡ್ ವಾಟ್ ವಿ ಥಿಂಕ್ ಪ್ರಿಯರೇ ಇದು ಇಂಪಾರ್ಟೆಂಟ್ ಅಲ್ಲ ಇವತ್ತು ಲೆಟ್ ಅಸ್ ಬಿಕಮ್ ಸೀರಿಯಸ್ ಯಾಕೆ ಹೇಳ್ತಾ ಇದ್ದೇನೆಂದರೆ ಈ ಚಾನೆಲಲ್ಲಿ ಹೋಗುವ ವಾಕ್ಯಗಳು ಇಷ್ಟು ವರ್ಷಗಳಿಂದ ಹೋಗ್ತಾ ಇದೆ 24/7 ವಾಕ್ಯ ಹೋಗ್ತಾ ಇದೆ ಅಷ್ಟು ನಮಗೆ ವಾಕ್ಯ ಸಿಕ್ಕಿ ಸಹ ನಾವು ಏನನ್ನು ಆರಿಸಿಕೊಂಡಿದ್ದೇವೆ ಇವತ್ತು ಆರ್ ವಿ ರೆಡಿ ಟು ಒಬೇ ದ ವರ್ಡ್ ಆಫ್ ಗಾಡ್ ಒಂದು ವಾಕ್ಯ ದೇವರ ನಮ್ಮ ಬೈಬಲ್ಗಳಲ್ಲಿ ನಾವು ನೋಡಿಕೊಳ್ಳುವ ಪ್ರಿಯರೇ ಅದು ಕೀರ್ತನೆ ಮೊದಲನೇ ಅಧ್ಯಾಯ ನಮಗೆ ಅನೇಕರಿಗೆ ಬಾಯ್ಪಟ್ಟ ಆಗಿರಬೇಕು ಈ ಅಧ್ಯಾಯ ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಸಾಮ್ 1 ದೇವರ ವಾಕ್ಯ ಹೇಳುತ್ತೆ ಅಂದರೆ ಬ್ಲೆಸ್ಸೆಡ್ ಇಸ್ ದ ಮ್ಯಾನ್ ದಟ್ ವಾಕೆತ್ ನಾಟ್ ಇನ್ ದ ಕೌನ್ಸಿಲ್ ಆಫ್ ದ ಅನ್ಗಾಡ್ಲಿ ನಾ ಸ್ಟ್ಯಾಂಡೆತ್ ಇನ್ ದ ವೇ ಆಫ್ ಸಿನ್ನರ್ಸ್ ನಾ ಸಿಟೆತ್ ಇನ್ ದ ಸೀಟ್ ಆಫ್ ದ ಸ್ಕಾರ್ನ್ಫುಲ್ ಬಟ್ ಹಿಸ್ ಡಿಲೈಟ್ ಇಸ್ ಇನ್ ದ ಲಾ ಆಫ್ ದ ಲಾರ್ಡ್ ಆ್ಯಂಡ್ ಇನ್ ಹಿಸ್ ಲಾ ಡತ್ ಹಿ ಮೆಡಿಟೇಟ್ ಡೇ ಆ್ಯಂಡ್ ನೈಟ್ ಇಲ್ಲಿ ಇನ್ನೊಂದು ವಿಷಯ ನಾವು ಕಲಿತಾ ಇದ್ದೇವೆ ಅಂತಂದರೆ ಏನನ್ನು ಆರಿಸಿಕೊಳ್ತವೆ ವಾಟ್ ಆರ್ ವಿ ಗೋಯಿಂಗ್ ಟು ಚೂಸ್ ಆರ್ ವಿ ಗೋಯಿಂಗ್ ಟು ಚೂಸ್ ಟು ಒಬೇ ದ ವರ್ಡ್ ಆಫ್ ಗಾಡ್ ನಾವು ದೇವರ ವಾಕ್ಯವನ್ನು ಕೇಳಿ ಅದನ್ನು ಕೈಕೊಳ್ಳಲಿಕ್ಕೆ ನಮಗೆ ಇಷ್ಟ ಇದೆನಾ ಆರ್ ವಿ ವಿಲ್ಲಿಂಗ್ ಟು ಒಬೇ ದ ವರ್ಡ್ ಆಫ್ ಗಾಡ್ ಇಫ್ ಯು ಆ್ಯಂಡ್ ಐ ವಿ ಇಫ್ ಯು ಆರ್ ವಿಲ್ಲಿಂಗ್ ಟು ಒಬೇ ದ ವರ್ಡ್ ಆಫ್ ಗಾಡ್ ಫಸ್ಟ್ ಥಿಂಗ್ ದಟ್ ವಿಲ್ ಹ್ಯಾಪನ್ ಈಸ್ ವಿ ವಿಲ್ ಬಿ ಲೈಕ್ ಅ ಟ್ರೀ ದಟ್ ಈಸ್ ಪ್ಲ್ಯಾಂಟೆಡ್ ಬೈ ದ ಸೈಡ್ ಆಫ್ ದ ರಿವರ್ ಹಾಲೆಲೂಯಾ ದ ವರ್ಡ್ ಆಫ್ ಗಾಡ್ ಕ್ಲಿಯರ್ಲಿ ಸೇಸ್ ದೇವರ ವಾಕ್ಯ ಮೂರನೇ ವಚನದಲ್ಲಿ ಹೇಳ್ತಂದ್ರೆ ಹೀ ಶಾಲ್ ಬಿ ಲೈಕ್ ಅ ಟ್ರೀ ಪ್ಲ್ಯಾಂಟೆಡ್ ಬೈ ದ ರಿವರ್ಸ್ ಆಫ್ ವಾಟರ್ ದಟ್ ಬ್ರಿಂಗ್ ಫೋರ್ತ್ ಹಿಸ್ ಫ್ರೂಟ್ ಇನ್ ಹಿಸ್ ಸೀಸನ್ ಹಿಸ್ ಲೀಫ್ ಆಲ್ಸೋ ಶಾಲ್ ನಾಟ್ ವಿದ್ ಆ್ಯಂಡ್ ವಾಟ್ ಸೋ ಎವರ್ ಹಿ ಡಚ್ ಶಾಲ್ ಪ್ರಾಸ್ಪರ್ ಹಾಲೆಲೂಯಾ ಹಾಲೆಲೂಯಾ ಇವತ್ತು ನೀವು ಆರಿಸಿಕೊಳ್ತೀರಾ ಈ ಮಾರ್ಗಗಳನ್ನು ಏನೆಂದರೆ ಜೀವನನೋ ಮರಣ ನಾನು ದೇವರ ವಾಕ್ಯವನ್ನು ಹಿಡ್ಕೊಳ್ತಾನೆ ದೇವರ ವಾಕ್ಯವನ್ನು ಕೈಕೊಂಡು ನಡೀತದೆ ಪ್ರಿಯರೇ ನಾವಿರುವ ಲೋಕ ಹೇಗೆ ಇದೆ ಅಂದರೆ ನಾವು ಇಷ್ಟೊಂದು ಸರ್ತೆ ಒಂದು ಕಾಂಪ್ರಮೈಸ್ ಮಾಡೋ ಸಿಚುವೇಶನಲ್ಲಿ ಇರ್ತವೆ ಒಂದು ಒಪ್ಪಂದ ಮಾಡುವ ಒಂದು ಸಂದರ್ಭದಲ್ಲಿ ನಾವು ಸಿಕ್ಕಿಕೊಳ್ತೇವೆ ವಿ ಹ್ಯಾವ್ ಟು ಚೂಸ್ ಬಿಟ್ವೀನ್ ಲೈಫ್ ಆ್ಯಂಡ್ ಡೆತ್ We have to choose by obeying the word of God or just not obeying the word of God. ಪ್ರಿಯರೇ ಇದೇ ಸಂದರ್ಭ ಶದ್ರಕ್ ಮೇಶಕ್ ಅಭಿಜ್ಞಗೆ ಬಂತು ಅವರು ಕಲ್ಕೊಂಡ ಒಂದು ವಾಕ್ಯ ವಾಗ್ದಾನ ಏನೆಂದರೆ ದಾವ್ ಶಲ್ ನಾಟ್ ಬಾವ್ ಬಿಫೋರ್ ಎನಿ ಐಡಲ್ಸ್ ದ ಟೆನ್ ಕಮಾಂಡ್ಮೆಂಟ್ಸಲ್ಲಿ ಒಂದು ಕಮಾಂಡ್ಮೆಂಟ್ ಇತ್ತೇನೆಂದರೆ ಯು ಶಲ್ ನಾಟ್ ಬಾವ್ ಬಿಫೋರ್ ಎನಿ ಐಡಲ್ಸ್ ಹಾಗೆ ಹೇಳಿದಾಗ ಅವರದು ಆಜ್ಞಾವನ್ನು ಕೈಕೊಂಡ್ರು ದೇ ಕ್ಲಿಂಗ್ಡ್ ಆನ್ ಟು ದಟ್ ವರ್ಡ್ ದೇ ಕ್ಲಿಂಗ್ಡ್ ಆನ್ ಟು ದಟ್ ಕಮಾಂಡ್ಮೆಂಟ್ ಆ್ಯಂಡ್ ದೇ ಸೆಡ್ ಲೈಫ್ ಆರ್ ಡೆತ್ ವಿ ವಿಲ್ ನಾಟ್ ಬಾವ್ ಡೌನ್ ಟು ಎನಿಬಡಿ ಎಕ್ಸೆಪ್ಟ್ ಯೆಹೋವಾ ಹಾಲೆಲೂಯಾ ಪ್ರಿಯರೇ ನಾವು ಕೆಲಸ ಮಾಡೋ ಕಡೆಯಲ್ಲಿ ಇಷ್ಟು ಸರ್ತೆ ನಾವು ಆರಾಮ್ಸೆ ಕಾಂಪ್ರಮೈಸ್ ಮಾಡ್ತೇವೆ ಇಷ್ಟು ಚಂದ ರೀತಿಯಲ್ಲಿ ಆ ದಿವಸ ನಾವೇನು ಹೇಳ್ತೇವೆ ಅಂದರೆ ವಿ ಆರ್ ನಾಟ್ ಕ್ರಿಶ್ಚಿಯನ್ಸ್ ಯುನೋ ವೈ ವಿ ಹ್ಯಾವ್ ಟು ಕಾಂಪ್ರಮೈಸ್ ವಾಟ್ ಟು ಡೂ ವಿ ಹ್ಯಾವ್ ಟು ಸರ್ವೈವ್ ಇನ್ ದಿಸ್ ಸಿಚುವೇಶನ್ ವಿ ಹ್ಯಾವ್ ಟು ಸರ್ವೈವ್ ಇನ್ ದಿಸ್ ಅಟ್ಮಾಸ್ಫಿಯರ್ ನೋ ಮ್ಯಾಟರ್ ವೇರ್ ವಿ ಆರ್ We are we the lover of the word of God? Are we here to obey the word of God? Are we here to cling on to the word of God whether life or death? Nan next shana saitano nan sailike ready adre devara vakyake vidheyalagi saibeku priyare that is what is holding on to the word of God ade madidu shadrak meshak abidnego avaru yochane madidru nan satre nan saitane ದಾನಿಯೆಲ್ಲ ಏನು ಮಾಡಿದ ಅವನಿಗೆಲ್ಲರೂ ಹೇಳಿದರು ಅವನು ಪ್ರಾರ್ಥನೆ ಮಾಡಬಾರ್ದು ಅಂತ ಅವನ ಸ್ವಂತ ಸ್ನೇಹಿತರು ಅವನ ಸ್ವಂತ ಜನರು ಅವನ ಅಕ್ಕಪಕ್ಕ ಇರುವ ಜನರು ಅವನಿಗೆ ಒಂದು ನಿಯಮ ತಗೊಂಡು ಬಂದರು ದಾರಿಯ ಅರಸನಿಗೆ ಏನು ಮಾಡಬೇಕಂತ ಗೊತ್ತಿಲ್ಲ ಕಿಂಗ್ ಡಾರಿಯಸ್ ಡಿಂಟ್ ನೋ ವಾಟ್ ಟು ಡೂ ಬಿಕಾಸ್ ಹಿ ಹ್ಯಾಡ್ ಆಲ್ರೆಡಿ ಸೀಲ್ಡ್ ಹಿ ಸೀಲ್ ವಾಸ್ ಆನ್ ದ ಲೆಟರ್ ಆದರೆ ಸಹ ಪ್ರಿಯರೇ ದಾನಿಯೆಲ್ಲ ಭಯಪಟ್ಟಿಲ್ಲ
ಅವರು ಭಯಪಟ್ಟಿಲ್ಲ ಪ್ರಿಯರೇ ಅವಾಗ ಅವರ ಮೇಲೆ ಪವಿತ್ರಾತ್ಮ ಬರ್ತಿತ್ತು ಹೋಗ್ತಿತ್ತು ಆದರೆ ಇವತ್ತು ನಿಮ್ಮ ಮೇಲೆ ನನ್ನ ಮೇಲೆ ಪವಿತ್ರಾತ್ಮ ಸದಾಕಾಲ ನಮ್ಮ ಸಂಗಡ ಇದ್ದಾರೆ ದ ಸ್ಪಿರಿಟ್ ಆಫ್ ಗಾಡ್ ಈಸ್ ಅಪಾನ್ ಅಸ್ ಆಲ್ ದ ಟೈಮ್ ದ ಸ್ಪಿರಿಟ್ ಆಫ್ ಗಾಡ್ ಈಸ್ ವಿದಿನ್ ಅಸ್ ಆಲ್ ದ ಟೈಮ್ ಸತ್ತು ಎದ್ದು ಬಂದ ಯೇಸು ನಮ್ಮ ಹೃದಯದಲ್ಲಿದೆ ದ ಲೈನ್ ಆಫ್ ಟ್ರೈಬ್ ಆಫ್ ಜೂಡಾ ಲೀವ್ಸ್ ವಿದಿನ್ ಅಸ್ ಡೂ ವಿ ಲೀವ್ ಲೈಕ್ ಕಾವರ್ಡ್ಸ್ ಟುಡೇ ಡೂ ವಿ ಲೀವ್ ಲೈಕ್ ಕಾಂಪ್ರಮೈಸಸ್ ಟುಡೇ ಪ್ರಿಯರೇ ವರ್ಷ ಬರುತ್ತೆ ವರ್ಷ ಹೋಗುತ್ತೆ ಆಲ್ ದಟ್ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಆಮ್ ಐ ಗೋಯಿಂಗ್ ಟು ಬಿ ಬ್ಲೆಸ್ಡ್ ನನಗೆ ಆಶೀರ್ವಾದ ಆಗ್ತದ ನನ್ನ ಸಂಬಳದಲ್ಲಿ ಏಳಿಗೆ ಆಗ್ತದ ನನಗೆ ಪ್ರಮೋಷನ್ ಆಗ್ತದ ನನಗೆ ಮದುವೆ ಆಗ್ತದ ನಾನು ಮನೆ ಕಟ್ತಾನೆ ನಾನು ಈ ಕಾರ್ ಬಿಟ್ಟು ಇನ್ನೂ ದೊಡ್ಡ ಕಾರ್ ತೊಗೊಳ್ತಾನೆ ನನ್ನ ಮಿನಿಸ್ಟ್ರಿ ಇದಕ್ಕಿಂತ 10 ಪಟ್ಟು ದೊಡ್ಡ ಆಗ್ತದೆ ನನ್ನ ಸಣ್ಣ ಚರ್ಚ್ ತೆಗೆದು ನಾನು ದೊಡ್ಡ ಚರ್ಚ್ ಮಾಡ್ತಾನೆ ಓ ಆಮ್ ಐ ಗೋಯಿಂಗ್ ಟು ಬಿ ಫೇಮಸ್ ಆಮ್ ಐ ಗೋಯಿಂಗ್ ಟು ಟ್ರಾವೆಲ್ ಆಲ್ ಓವರ್ ದ ವರ್ಲ್ಡ್ ಇದೇ ನಮ್ಮ ತಲೆಯಲ್ಲಿ ಕೂತಿದೆ ಪ್ರಿಯರೇ ವೆರಿ ಫ್ಯೂ ಪೀಪಲ್ ಆರ್ ದ ಪೀಪಲ್ ಹೂ ಸೇ ಲೈಕ್ ಶದ್ರಕ್ ಮೇಷಕೆನ್ನ ಬಿದ್ದನೆಗು ನಾವು ಸತ್ತರೆ ನಾವು ಸಾಯ್ತವೆ ದಾನಿಯೆಲ್ಲ ಹೇಳ್ತಾನೆ ಹಾಕ್ರಿ ನನಗೆ ಎಲ್ಲಿ ಸಿಂಹದ ಗವಿಯಲ್ಲಿ ಹಾಕ್ತಿರಿ ತಾನೆ ಆ ಸಿಂಹ ತಾನೇ ನನಗೆ ತಿಂತದೆ ನೋ ಪ್ರಾಬ್ಲಮ್ ಬಟ್ ಐ ವಿಲ್ ನಾಟ್ ಕಾಂಪ್ರಮೈಸ್ ಪ್ರಿಯರೇ ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ ಇವತ್ತು ನಮಗೆ ಎಲ್ಲ ಆಶೀರ್ವಾದಗಳು ಬೇಕೆಂದರೆ ಓನ್ಲಿ ಒನ್ ಥಿಂಗ್ ದಟ್ ವಿ ಹ್ಯಾವ್ ಟು ಡೂ ಈಸ್ ವಿ ಹ್ಯಾವ್ ಟು ಮೆಡಿಟೇಟ್ ಅಪಾನ್ ದ ವರ್ಡ್ ಆಫ್ ಗಾಡ್ ವಿ ಹ್ಯಾವ್ ಟು ಚೂಸ್ ಅ ಲೈಫ್ that will be obedient to the word of God. Prayer avu bere yenu helta illa. If you and I meditate upon the word of God, whether it is corona or whether it is any other sickness, the Lord will bless us. ಈ ಒಂದು ಲಾಕ್ಡೌನ್ ಸಮಯದಲ್ಲಿ ಈ ಒಂದು ಲೋಕ ಒಂದು ಒಂದು ಭಾಳ ಒಂದು ಫೈನಾನ್ಷಿಯಲ್ ಕ್ರೈಸಿಸಲ್ಲಿ ಎಕನಾಮಿಕಲ್ ಕ್ರೈಸಿಸಲ್ಲಿ ಇಡೀ ಜಗತ್ತಿರುವಾಗ ಅಂತ ಮಧ್ಯದಲ್ಲಿ ಯು ವಿಲ್ ಬಿ ಲಿಫ್ಟೆಡ್ ಅಪ್ ಯು ವಿಲ್ ಬಿ ಬ್ಲೆಸ್ಡ್ ಯು ವಿಲ್ ಬಿ ಪ್ರಾಸ್ಪರ್ಡ್ ಯು ವಿಲ್ ಬಿ ದ ಹೆಡ್ ಆ್ಯಂಡ್ ಯು ವಿಲ್ ಸ್ಟಾರ್ಟ್ ಗಿವಿಂಗ್ ಟು ನೇಷನ್ಸ್ ಯು ನೋ ವೈ ಬಿಕಾಸ್ ಯು ಹ್ಯಾವ್ ಆ್ಯಂಡ್ ಐ ಹ್ಯಾವ್ ಸೆಡ್ ದಟ್ ನೋ ಮ್ಯಾಟರ್ ವಾಟ್ ಇಟ್ ಈಸ್ ಐ ವಿಲ್ ಒಬೇ ದ ವರ್ಡ್ ಆಫ್ ಗಾಡ್ ಐ ವಿಲ್ ನಾಟ್ ಕಾಂಪ್ರಮೈಸ್ ಕೆಲವರು ಹೇಳಿದ್ದು ಕೇಳಿದನೇನೆಂದರೆ 100 ಸುಳ್ಳು ಹೇಳಿ ಒಂದು ಮದುವೆ ಮಾಡಿರಿ ಅದು ಎಲ್ಲಿಂದ ಬಂದಿದೆನೋ ಎಲ್ಲಿಂದ ಬಂದಿದೆ ನನಗೆ ಗೊತ್ತಿಲ್ಲ ಸುಳ್ಳು ಸುಳ್ಳೇ ಅಲ್ಲ ರೀ ಒಂದು ಸುಳ್ಳು ಹೇಳಿದರೆ ಏನು ಒಂದು ಮೋಸ ಮಾಡಿದರೆ ಏನು ಒಂದು ಮನೆ ಹಾಳು ಮಾಡಿದ್ರೇನು ಒಬ್ಬರದು ಮದುವೆ ಆಗೋದು ನಾವು ಮುರಿದ್ರೆ ಏನು ಒಂದು ಸಭೆ ನಾವು ಹಾಳು ಮಾಡಿದರೆ ಒಂದೇ ಸರ್ತೆ ತಾನೇ ನಾನು ಕೆಲವರನ್ನು ಕೇಳಿದ್ದೇನೆ ಇವಾಗ ಹೊಸ ನಾವು ಎಲ್ಲ ಕಡೆ ಕೇಳ್ತಾ ಇದ್ದೇವೆ ಅಂದರೆ ಗಾಡ್ ಈಸ್ ಮರ್ಸಿಫುಲ್ ಇಟ್ ಈಸ್ ದ ಗ್ರೇಸ್ ಪೀರಿಯಡ್ ಇಟ್ ಈಸ್ ದ ಗ್ರೇಸ್ ಪೀರಿಯಡ್ ನಾವು ಗ್ರೇಸ್ ಪೀರಿಯಡಲ್ಲಿ ಇದ್ದೇವೆ ನಿಜ ಆದರೆ ದೇವರ ವಾಕ್ಯ ದೇವರ ವಾಕ್ಯನೇ ಇಟ್ ಈಸ್ ಎ ಆ್ಯಂಡ್ ಎ ಮ್ಯಾನ್ ಇನ್ ಕ್ರೈಸ್ಟ್ ಜೀಸಸ್ ಇವತ್ತು ನೀವು ನಾನು ದೇವರ ವಾಕ್ಯವನ್ನು ಕೇಳಿ ಇನ್ನೂ ಕಾಂಪ್ರಮೈಸ್ ಜೀವನ ಜೀವಿಸಿದರೆ ಪ್ರಿಯರೇ ಶಾಪಗಳು ನಮ್ಮ ಮೇಲೆ ಬರೋದು ಗ್ಯಾರಂಟಿ ನಾನಿದು ಹೇಳಲೇಬೇಕು ಯಾಕೆಂದರೆ ದೇವರ ವಾಕ್ಯನೇ ನಮಗೆ ಅದನ್ನು ಬೋಧಿಸ್ತದೆ ನಾವು ಕೆಲವರು ಜೀವನದಲ್ಲಿ ಹೇಗೆ ಶಾಪ ಬಂತು ಅಂತ ನಾವು ನೋಡ್ಕೊಳ್ಳುವ ಒಂದೇ ಕಾರಣಕ್ಕೆ ಬಿಕಾಸ್ ದೇ ವರ್ ನಾಟ್ ಒಬಿಡಿಯಂಟ್ ಟು ದ ವರ್ಡ್ ಆಫ್ ಗಾಡ್ ವೆನ್ ಗಾಡ್ ಸೇಸ್ ಡೋಂಟ್ ಡೂ ಇಟ್ ಜಸ್ಟ್ ಡೋಂಟ್ ಡೂ ಇಟ್ ವೆನ್ ಗಾಡ್ ಸೇಸ್ ಡೂ ಇಟ್ ದೆನ್ ಡೂ ಇಟ್ ನನ್ನ ಒಬ್ಬ ನೆವ್ಯೂ ಇದ್ದಾನೆ ಬಾಂಬೆದಲ್ಲಿ ಇದ್ದಾನೆ ನಾನು ಚಿಕ್ಕವಳಿದ್ದೆ ನಮ್ಮ ಅಕ್ಕ ಮದುವೆ ಆದಾಗ ಅವಳು ನಮ್ಮ ಮನೇಲಿ ನನ್ನ ನೆವ್ಯೂ ಬೆಳೀತಾ ಇರಬೇಕಾದ್ರೆ ಅವ ಚಿಕ್ಕ ಹುಡುಗದಿಂದ ಈಗ ಯವನಸ್ಥನು ಮದುವೆಯಾಗಿ ಅವನಿಗೆ ಮಗುನೂ ಇದೆ ಆದರೆ ಆವಾಗದಿಂದ ಇವಾಗ ಅವನಲ್ಲಿ ನಾನು ನೋಡಿದ ಒಂದು ಗುಣ ಏನೆಂದರೆ ಹೀ ಸೋ ಒಬೀಡಿಯಂಟ್ ನಮ್ಮದು ಎಲ್ಲ ಸಿಸ್ಟರ್ಸು ಎಲ್ಲ ಬ್ರದರ್ಸು ನಾವು ನಮಗೆ ನಮ್ಮ ಮಕ್ಕಳಿಗಿಂತ ಹೆಚ್ಚು ಅವನ ಮೇಲೆ ಪ್ರೀತಿ ನನ್ನ ಮಕ್ಕಳು ಇವತ್ತು ಅಂತಾರೆ ನಿನಗೆ ನಮಗಿಂತ ಹೆಚ್ಚು ಅವನ ಮೇಲೆ ಪ್ರೀತಿ ಯಾಕೆ ಗೊತ್ತಾ ಹೀ ಈಸ್ ಸಚ್ ಅ ಒಬೀಡಿಯಂಟ್ ಬಾಯ್ ಅವನಿಗೆ ಯಾವುದೇ ಟೈಮಲ್ಲಿ ಎಂಥದೇ ಒಂದು ಕೆಲಸ ಹೇಳ್ರಿ ಹಿ ವಿಲ್ ನೆವರ್ ಸೇ ನೋ ಅವನಿಲ್ಲ ಹೇಳೋದೇ ಇಲ್ಲ ಎಸ್ ಆಂಟಿ ಇವಾಗಲೂ ಸಹ ನಾನು ಬ್ಯಾಂಗ್ಳೂರಲ್ಲಿದ್ದಾನೆ ಅವ ಮುಂಬೈದಲ್ಲಿದ್ದಾನೆ ನನ್ನದು ಏನೇ ಕೆಲಸ ಆಗಬೇಕಿತ್ತಂದರೆ ನಾನು ಜಸ್ಟ್ ಒನ್ ಫೋನ್ ಹೀಗೆ ಮಾಡು ಮಗ ಅಂತ ಹೇಳಿದ ತಕ್ಷಣ ಓಕೆ ಆಂಟಿ ಮಾಡಿ ಇಮ್ಮಿಡಿಯೇಟ್ಲಿ ಫೋನ್ ಮಾಡಿ ಹೇಳ್ತಾನೆ ಆಂಟಿ ವರ್ಕ್ ಈಸ್ ಡನ್ ಪ್ರಿಯರೇ
God will love us so much. Now bare manushyaru ava bare namma namma maatige ava vidhyena adike namma namma ella namma idi family alli avan kandre ashtu preeti ide endre naavu devarge santosha padisbekendre yavaga avara vaagdanagalannu naavu keli avara maatugalannu naavu keli adannu kaikondu nadithavella priyare you and I the greatest blessing is we will be like a tree that is planted by the side of the river. ನಾವು ಇಷ್ಟೋ ಸರ್ತೆ ನಾವು ಟ್ರಾವೆಲ್ ಮಾಡುವಾಗ ನಾವು ಮರುಭೂಮಿಯನ್ನು ದಾಟ್ಕೊಂಡು ಹೋಗ್ತವೆ ಸೊ ಮತ್ತೆ ರಿವರ್ದು ರಿವರ್ ಹರಿತ ಸ್ಥಳದಲ್ಲಿನೂ ನಾವು ಟ್ರಾವೆಲ್ ಮಾಡ್ತವೆ ಮರುಭೂಮಿದಲ್ಲಿ ಎಲ್ಲ ಡ್ರೈ ಇರುತ್ತೆ ಆದರೆ ರಿವರ್ ರಿವರ್ ಪಕ್ಕ ನದಿ ಪಕ್ಕ ನಾವು ನಮ್ಮ ನಾವು ಟ್ರಾವೆಲ್ ಮಾಡುವಾಗ ಎಲ್ಲ ಹಸಿರಿರುತ್ತೆ ಕೆಲವು ಸರ್ತೆ ನಾವು ಹೊಲ ಮಧ್ಯದಲ್ಲಿ ನಾವು ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕಾದ್ರೆ ಡಿಫ್ರೆಂಟ್ ಕಲರ್ಸ್ ಆಫ್ ಗ್ರೀನ್ಸ್ ನೋಡ್ತವೆ ಅದು ನೋಡುವಾಗ ಇಷ್ಟು ಸಂತೋಷ ಆಗುತ್ತೆ ಹಾಗೆ ನಿಮ್ಮ ಜೀವನ ನನ್ನ ಜೀವನ ಇನ್ನೊಂದು ಆಶೀರ್ವಾದ ಏನು ಗೊತ್ತಾ ನಾವು ಕೈ ಹಾಕಿದ ಕೆಲಸ ಸಫಲವಾಗುತ್ತೆ ಎಷ್ಟು ಜನರು ಹೇಳ್ತಾರೆ ಅಯ್ಯೋ ನಾವು ಕೈ ಹಾಕಿದ ಕೆಲಸ ಹಾಳಾಯಿತು ನಾವಿವತ್ತು ಈ ಒಂದು ಪರಿಸ್ಥಿತಿ ಬರಬೇಕೆಂದರೆ ನಮ್ಮ ಬಿಸ್ನೆಸ್ ಕಂಪ್ಲೀಟ್ಲಿ ಲಾಸ್ ಆಯಿತು ನಮ್ಮ ಕೆಲಸದಲ್ಲಿ ನಮಗೆ ಏಳಿಗೆ ಆಗಿಲ್ಲ ಪ್ರಿಯರೇ ನಿಮ್ಮಲ್ಲಿ ನನ್ನಲ್ಲಿ ದೇವರು ಮಾರ್ಗವನ್ನು ಇಟ್ಟಿದ್ದಾರೆ ಯು ಆ್ಯಂಡ್ ಐ ಹ್ಯಾವ್ ಟು ಚೂಸ್ ವಾಟ್ ಆರ್ ವಿ ಗೋಯಿಂಗ್ ಟು ಚೂಸ್ ವಾಕ್ಯ ಸಿಗ್ತಾ ಇದೆ ಬೋಧಕರು ಬೋಧಿಸ್ತಾ ಇದ್ದಾರೆ ನಾವು ಕೇಳ್ತಾನೆ ಇದ್ದೇವೆ ಅಥವಾ ನಾವು ಆರಿಸ್ಕೊಳ್ತಾ ಇದ್ದೇವೆ ನಮಗೆ ಬಿಟ್ಟು ಕೊಟ್ಟದ್ದು ಪ್ರಿಯರೇ ಇದು ಯಾರು ನಮ್ಮೋಸ್ಕರ ಪ್ರಾರ್ಥನೆ ಮಾಡಿದರೆ ಬದಲಾವಣೆ ಆಗುವ ಸಂಗತಿ ಅಲ್ಲ ಯಾಕೆಂದರೆ ದಿಸ್ ಚಾಯ್ಸ್ ಈಸ್ ಲೆಫ್ಟ್ ಟು ಯು ಆ್ಯಂಡ್ ಟು ಮೀ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡುವ ಇವತ್ತುವರೆಗೆ ನಾವು ದೇವರ ವಾಕ್ಯವನ್ನು ತಿರಸ್ಕಾರ ಮಾಡಿದರೆ ದೇವರ ವಾಕ್ಯಕ್ಕೆ ನಿರ್ಲಕ್ಷ್ಯ ಮಾಡಿದರೆ ದೇವರ ವಾಕ್ಯಕ್ಕೆ ಕೊಡುವ ಒಂದು ಒಂದು ರೆಸ್ಪೆಕ್ಟ್ ನಾವು ಕೊಡೋದಿದ್ರೆ ದೇವರ ವಾಕ್ಯವನ್ನು ನಾವು ಕೈಕೊಂಡು ನಡೆಯದೇ ಇದ್ದರೆ ನಾವು ಇಷ್ಟೋ ಸರ್ತೆ ಕಾಂಪ್ರಮೈಸ್ ಮಾಡಿದರೆ ನಿಮಗೆ ಗೊತ್ತಿದೆ ನನಗೆ ಗೊತ್ತಿದೆ ಪ್ರಾರ್ಥನೆ ಮಾಡಿರಿ ನೀವು ನಿಮ್ಮ ಮನೆಗಳಲ್ಲಿ ಪ್ರಾರ್ಥನೆ ಮಾಡಿ ನಾನು ನನ್ನ ಇದ್ದ ಸ್ಥಳದಲ್ಲಿ ಪ್ರಾರ್ಥನೆ ಮಾಡು ಲೆಟ್ಸ್ ಕ್ರೈ ಔಟ್ ಟು ಗಾಡ್ ಆ್ಯಂಡ್ ಸೇ ಲಾರ್ಡ್ ಲೈಫ್ ಆರ್ ಡೆತ್ ವಿ ವಿಲ್ ಒಬೇ ಯುವರ್ ವರ್ಡ್ ಸ್ವಾಮಿ ಈ ವಾಕ್ಯ ಕೊಟ್ಟದಕ್ಕೆ ಸ್ತೋತ್ರ ನಮ್ಮನ್ನು ಎಚ್ಚರಿಸ್ತಾ ಇದ್ದೀರಿಯ ನಾವು ಕಡೆಯ ಕಾಲದಲ್ಲಿ ಇದ್ದೇವೆ ನಿಮ್ಮ ವಾಕ್ಯ ಹೇಳುತ್ತೆ ಕಡೆಯ ಕಾಲದಲ್ಲಿ ಅನೇಕರ ಪ್ರೀತಿ ತಣ್ಣಗಾಗಿ ಹೋಗುತ್ತೆ ಮತ್ತು ನಿಮ್ಮ ವಾಕ್ಯ ಹೇಳುತ್ತೆ ನೀವು ಬೆಚ್ಚಗೂ ಇಲ್ಲ ನೀವು ತಣ್ಣಗೂ ಇಲ್ಲ ನೀವು ಉಗುರು ಬಿಸಿದ ಕಾರಣ ನಾನು ನಿಮ್ಮನ್ನು ಸ್ಪಿಟ್ ಮಾಡಿಬಿಟ್ಟಿದ್ದೆ ನಾನು ನಿಮ್ಮನ್ನು ಉಗುಳಿ ಬಿಟ್ಟಿದ್ದೇನೆ ಅಂತ ನಿಮ್ಮ ವಾಕ್ಯ ಹೇಳುತ್ತೆ ಕರ್ತನೆ ಈ ವಾಕ್ಯ ನೀವು ನಮಗೆ ಕೊಟ್ಟಿದ್ದೀರಿ ಸುಮ್ಮನೆ ಕೊಟ್ಟಿಲ್ಲಪ್ಪ ಸ್ವಾಮಿ ನೀವು ಈ ವಾಕ್ಯ ಕೊಟ್ಟಿದ್ದೀರಿ ನಾವು ನಮ್ಮನ್ನು ಪರೀಕ್ಷೆ ಮಾಡಿ ನೋಡುವಂಗೆ ನಮಗೆ ಕೃಪೆ ಕೊಡಬೇಕಂತ ಪ್ರಾರ್ಥಿಸ್ತೇವೆ ಸ್ವಾಮಿ ನಾವು ಏನನ್ನು ಆರಿಸಿಕೊಂಡಿದ್ದೇವೆ ಲೋಕದ ಜನರಿಗೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ನನ್ನ ಗಂಡನಿಗೆ ಗೊತ್ತಿರಲಿಕ್ಕಿಲ್ಲ ನನ್ನ ಮಕ್ಕಳಿಗೆ ಗೊತ್ತಿರಲಿಕ್ಕಿಲ್ಲ ಆದರೆ ನಿಮಗೆ ಆ ಸಂಗತಿ ಗೊತ್ತಿದೆ ಅಪ್ಪ ಕರ್ತನೆ ನನ್ನ ನಡೆ ನೋಡಿ ನನ್ನ ಆಲೋಚನೆ ನನ್ನ ಇಂಟೆನ್ಷನ್ಸ್ ನನ್ನ ಮೋಟಿವ್ಸ್ ಏನಾಗಿದೆ ಡೂ ಐ ಲವ್ ಯು ಇಫ್ ಐ ಲವ್ ಯು ಐ ವಿಲ್ ಕೀಪ್ ಯುವರ್ ಕಮಾಂಡ್ಮೆಂಟ್ ನಿಮ್ಮ ವಾಕ್ಯ ಹೇಳುತ್ತೆ ಅಂದರೆ ನಿಮ್ಮನ್ನು ಪ್ರೀತಿಸುವವರು ನಿಮ್ಮ ವಾಕ್ಯವನ್ನು ಕೈಕೊಂಡು ನಡೀತಾರೆ ಲಾರ್ಡ್ ವಿ ವಿಲ್ ಕೀಪ್ ಯುವರ್ ವರ್ಡ್ ವಿ ವಿಲ್ ಕೀಪ್ ಯುವರ್ ಕಮಾಂಡ್ಮೆಂಟ್ ಆಮ್ ಐ ಕೀಪಿಂಗ್ ಯುವರ್ ವರ್ಡ್ ಲಾರ್ಡ್ ಇಫ್ ಐ ಆಮ್ ಕೀಪಿಂಗ್ ಯುವರ್ ವರ್ಡ್ ಲಾರ್ಡ್ ಐ ವಿಲ್ ಬಿ ಬ್ಲೆಸ್ಡ್ ನಾನು ಹೋಗುವ ಕಡೆ ಎಲ್ಲ ಆಶೀರ್ವಾದ ಆಗುತ್ತೆ ಸ್ವಾಮಿ ಇವತ್ತು ಈ ಪ್ರೋಗ್ರಾಮ್ ನೋಡುವವರು ಪ್ರತಿಯೊಬ್ಬರ ನಿಮ್ಮ ಕೈಗೆ ಒಪ್ಪಿಸ್ತವೆ ಅವ್ರು ಏನು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಸ್ವಾಮಿ ನಿಮಗೆ ಗೊತ್ತಿದೆ ಅನೇಕರು ಪ್ರಾರ್ಥಿಸ್ತಾ ಇರ್ಬೋದು ಹೌದಲ್ಲ ಇಷ್ಟೋ ಸರ್ತೆ ಸಣ್ಣ ಸಣ್ಣ ವಿಷಯಕ್ಕೆ ನಾನು ಕಾಂಪ್ರಮೈಸ್ ಮಾಡಿದೆ ನಾನು ಸ್ವಾಮಿಯನ್ನು ಬಿಟ್ಟು ಕೊಟ್ಟಿದ್ದಾನೆ ಕರ್ತನೆ ಇವತ್ತು ಯಾರೋ ಯಾರೇ ಆಗಲಿ ಕರ್ತನೆ ನಿಮ್ಮ ಬಳಿಗೆ ಬಂದು ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡ್ತಾ ಇದ್ದರೆ ಸ್ವಾಮಿ ಅವರನ್ನು ಕ್ಷಮಿಸಬೇಕು ನನ್ನನ್ನು ಕ್ಷಮಿಸ್ರಿ ಸ್ವಾಮಿ ಇಷ್ಟೋ ಸಮಯದಲ್ಲಿ ಕರ್ತನೆ ನಾವು ನಿಮಗೆ ಕೊಡುವ ಸ್ಥಾನ ಮಾನ ನಿಮ್ಮ ವಾಕ್ಯವನ್ನು ಕೊಡುವ ಸ್ಥಾನಮಾನ ನಾವು ಕೊಟ್ಟಿಲ್ಲಪ್ಪ ನಮ್ಮನ್ನು ಕ್ಷಮಿಸಬೇಕಂತ ಪ್ರಾರ್ಥಿಸ್ತೇವೆ ಸ್ವಾಮಿ ನಿಮ್ಮ ವಾಕ್ಯವನ್ನು ಕೇಳಿ ಕೈಕೊಂಡು ನಡೆಯುವ ಜನರು ಆಗುವಂಗೆ ನಾವು ಇನ್ನೊಬ್ಬರಿಗೆ ಮೋಸ ಮಾಡದೆ ನನಗೆ ಮೋಸ ಮಾಡುವಳಾಗಿರ್ತಾನೆ ಸ್ವಾಮಿ ಹಾಗೆ ಆಗದೆ ಕರ್ತನೆ ಇನ್ನು ಮುಂದೆ ಸ್ವಾಮಿ ನಾವು ನಿಮ್ಮ ವಾಕ್ಯ ಕೇಳಿ ಕೈಕೊಂಡು ನಡೆದು ಸ್ವಾಮಿ ಎಲ್ಲ ವಿಷಯದಲ್ಲಿ ಆಶೀರ್ವಾದ ಪಟ್ಟವರಾಗುವಂಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ ಆಮೇನ್.